ನಾಯಕಿ ವೀಣಾ ಕಾಶಪ್ಪನವರ ಕಾರು ಅಪಘಾತ ಆಗಿದೆ ಅನ್ನೋ ಮಾಹಿತಿ ಸದಕ್ಕೆ ಲಭ್ಯ ಆಗ್ತಾ ಇದೆ. ವಿಜಯಪುರ ನಗರದ ಸಿಂದಗಿ ಬೈಪಾಸ್ ಬಳಿ ನಡೆದಿರುವಂತ ಒಂದು ಭೀಕರ ಆಕ್ಸಿಡೆಂಟ್. ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರಿಗೆ ಗಂಭೀರವಾದ ಗಾಯಗಳಾಗಿದೆ. ಬೈಕ್ಗೆ ಡಿಕ್ಕಿ ಹೊಡೆಯೋದಕ್ಕೆ ತಪ್ಪಿಸೋದಕ್ಕೆ ಹೋಗಿ ಮುಂದಿನ ಕಾರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ವಿಜಯಪುರ ಸ್ಥಳೀಯ ಆಸ್ಪತ್ರೆಗೆ ವೀಣಾ ಕಾಶಪ್ಪನವರ ದಾಖಲಾಗಿ ಚಿಕಿತ್ಸೆಯನ್ನು ಪಡೆಯತಾ ಇದ್ದಾರೆ. ಬಾಗಲಕೋಟೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಹಾಗೂ ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರ ಗಂಭೀರವಾಗಿ ಗಾಯಗಳಾಗಿದೆ. ಕಾರ್ನಲ್ಲಿದ್ದ ಓರ್ವ ಹಾಗೂ ಬೈಕ್ ಸವಾರನಿಗೂ ಕೂಡ ಗಾಯವಾಗಿದೆ. ವಿಜಯಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರ ಕಾರು ಅಪಘಾತಕ್ಕೀಡಾಗಿದೆ. ವಿಜಯಪುರ ನಗರದ ಸಿಂದಗಿ ಬೈಪಾಸ್ ಬಳಿ ನಡೆದಿರುವಂತ ಒಂದು ಭೀಕರ ಆಕ್ಸಿಡೆಂಟ್ ಅಂತ ಹೇಳಬಹುದು. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಕಾರು ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೈಕ್ಗೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸೋದಕ್ಕೆ ಅಂತ ಹೋಗಿ ಮುಂದಿರುವಂತಹ ಇನ್ನೊಂದು ಕಾರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ವಿಜಯಪುರ ಸ್ಥಳೀಯ ಆಸ್ಪತ್ರೆಗೆ ವೀಣಾ ಕಾಶಪ್ಪನವರನ್ನ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಬಾಗಲಕೋಟೆಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಹಾಗೂ ಕಾಂಗ್ರೆಸ್ ನಾಯಕಿಯಾಗಿದ್ದಾರೆ ವೀಣಾ ಕಾಶಪ್ಪನವರ್. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಕಾರು ಯಾವ ರೀತಿಯಾಗಿ ನೆಜ್ಗುಜ್ಜಾಗಿ ಹೋಗ್ಬಿಟ್ಟಿದೆ ಅಂತೇಳಿ. ಅಂದರೆ ಡಿಕ್ಕಿ ಹೊಡೆದ ರಭಸ ಕೂಡ ಹೆಚ್ಚಿನದಾಗಿ ಇತ್ತು ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರ ಕಾರು ಅಪಘಾತಕ್ಕೀಡಾಗಿದೆ. ವಿಜಯಪುರ ನಗರದ ಸಿಂದಗಿ ಬೈಪಾಸ್ ಬಳಿ ನಡೆದಿರುವಂಥ ಒಂದು ಭೀಕರ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ನ ನಾಯಕಿಯಾಗಿದ್ದಾರೆ ಅಷ್ಟೇ ಅಲ್ಲ, ಬಾಗಲಕೋಟೆಯ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದರು ವೀಣಾ ಕಾಶಪ್ಪನವರ್. ಬೈಕ್ಗೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸೋದಕ್ಕೆ ಅಂತ ಹೋಗಿ ಅಲ್ಲಿದ್ದಂತಹ ಎದುರುಗಡೆ ಬಂದ ಮತ್ತೊಂದು ಕಾರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಈ ವಿಚಾರ ಅಂದರೆ ಈ ಸಂದರ್ಭದಲ್ಲಿ ಒಂದು ಗಂಭೀರವಾದ ಆಕ್ಸಿಡೆಂಟ್ ಕೂಡ ಆಗಿದೆ. ಇನ್ನು ಗಂಭೀರವಾಗಿ ಗಾಯಗೊಂಡಿದ್ದಾರೆ ವೀಣಾ ಕಾಶಪ್ಪನವರು. ಇದೇ ಸಂದರ್ಭದಲ್ಲಿ ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ವಿಜಯಪುರ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಕಾರ್ನಲ್ಲಿದ್ದ ಓರ್ವ ಹಾಗೂ ಬೈಕ್ ಸವಾರನಿಗೂ ಕೂಡ ಗಾಯವಾಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶಿವಾನಂದ್, ವೀಣಾ ಕಾಶಪ್ಪನವರ ಕಾರು ಆಕ್ಸಿಡೆಂಟ್ ಆಗಿದೆ, ಈಗ ಇವರ ಪರಿಸ್ಥಿತಿ ಹೇಗಿದೆ ಈಗ ಸ್ಥಳದಲ್ಲಿ? ಯಾಕಂತಂದ್ರೆ ಒಂದು ಆಕ್ಸಿಡೆಂಟ್ ಅಂತ ಅಂದಾಗ ಕಾರು ಕೂಡ ನಜ್ಗುಜ್ಜಾಗಿದೆ. ಅಂದ್ರೆ ಹೇಗ ಅಂದ್ರೆ ಗಂಭೀರವಾಗಿ ಗಾಯವಾಗಿದೆಯಾ? ಅವರ ಸಿಚುವೇಶನ್ ಹೇಗಿದೆ? ಖಂಡಿತ ಶಿಲ್ಪ, ಏನು ಇವತ್ತು ವಿಜಯಪುರದಲ್ಲಿ ನಡೆದಿರ್ತಕ್ಕಂತ ಒಂದು ಡಿಸಿಸ್ ಬ್ಯಾಂಕಿನ 70ನೇ ವರ್ಷದ ಸತ್ತಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಅದೇ ರೀತಿಯೇ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯ ಎಂಪಿ ಅವರಾಗಿರ್ತಕ್ಕಂಥ ಗದ್ದಿಗೌಡರು ಕೂಡ ಭಾಗಿಯಾಗಿದ್ದರು. ವೀಣಾ ಕಾಶಪ್ಪನವರು ಕೂಡ ಏನೋ ಒಂದು ಈ ಕಾರ್ಯಕ್ರಮದ ಭಾಗಿಯಾಗಿ ಮುಗಿದ ತಕ್ಷಣ ಏನು ಹೋಗುವಂತ ಸಂದರ್ಭದಲ್ಲಿ ವಿಜಯಪುರದ ಹೊರಭಾಗದಲ್ಲಿ ಇರ್ತಕ್ಕಂಥ ಏನು ಸಿಂದಗಿ ಬೈಪಾಸ್ ನಲ್ಲಿ ಬೈಕ್ ಮತ್ತು ಈ ವೀಣಾ ಕಾಶಪ್ಪನವರ ಕಾರ್ ಮಧ್ಯೆ ಮುಖಾಮುಖಿ ಡಿಕ್ಕಿ ಆಗಿರುವಂಥದ್ದು, ಬೈಕ್ ಕೂಡ ಸಂಪೂರ್ಣವಾಗಿ ಜಖಮ ಆಗಿರುವಂಥದ್ದು, ಕಾರಿನ ಮುಂಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಜಖಮ ಆಗಿದೆ ಅಂತ ನಾವು ನೋಡಬಹುದು ದೃಶ್ಯಾವಳಿಗಳಲ್ಲಿ. ವೀಣಾ ಕಾಶಪ್ಪನವರ ಕಾರಿನಲ್ಲಿ ಇರ್ತಕ್ಕಂಥ ಒಬ್ಬ ಡ್ರೈವರ್ ಕೂಡ ಸ್ವಲ್ಪ ಗಾಯ ಆಗಿದೆ. ವೀಣಾ ಕಾಶಪ್ಪನವರಿಗೆ ಆ ರೀತಿ ಯಾವುದೇ ರೀತಿಯ ಗಾಯಗಳೇನಾಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿವೆ. ಸದ್ಯ ಪ್ರಥಮ ಚಿಕಿತ್ಸೆ ಪಡೆಯುವಗೋಸ್ಕರ ವಿಜಯಪುರ ನಗರದ ಏನು ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಕೂಡ ಪ್ರಥಮ ಚಿಕಿತ್ಸೆಯನ್ನು ಪಡಲಿಕ್ಕೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಶಿಲ್ಪ. ಓಕೆ, ಧನ್ಯವಾದ ಶಿವಾನಂದ್ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.